ಎಂಎಲ್ಸಿ ಸಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಸೂರಜ್ ರೇವಣ್ಣ ವಿರುದ್ಧ ಹಲವಾರು ಸೆಕ್ಷನ್ಗಳನ್ನ ಈಗ ದಾಖಲು ಮಾಡಿಕೊಂಡು ಪ್ರಕರಣವನ್ನು ದಾಖಲು ಮಾಡಿಕೊಂಡಾಗಿದೆ ಈ ಪ್ರಕರಣದ ವಿಚಾರಣೆಯನ್ನು ಆರಂಭ ಮಾಡಿದ್ದು ಈಗ ಅರೆಸ್ಟ್ ಅನ್ನ ತೋರಿಸಲಾಗ್ತಾ ಇದೆ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಹೊತ್ತಿರುವಂತಹ ಸೂರಜ್ ಬಂಧನಕ್ಕೆ ಒಳಪಟ್ಟಿದ್ದಾರೆ ಸೆನ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ ಈಗ ತೀವ್ರ ವಿಚಾರಣೆಯನ್ನ ನಡೆಸ್ತಾರೆ ಮುನ್ನೂರ ಎಪ್ಪತ್ತೇಳು ಮುನ್ನೂರ ನಲವತ್ತೆರಡು ಐನೂರ ಆರು ಈ ಅಡಿಗಳಲ್ಲಿ ಕೇಸ್ಗಳು ದಾಖಲಾಗಿವೆ ಸೂರಜ್ ರೇವಣ್ಣ ನನ್ನ ಮೇಲೆ ಅಸಹಜಿಕ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಎಂಬುದಾಗಿ ಸಂತ್ರಸ್ತನೋರ್ವ ದೂರನ್ನ ಕೊಟ್ಟಿರುವಂತಹ ವಿಚಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪೂರಕ ಸಾಕ್ಷಿಗಳನ್ನು ಕೂಡ ಆತ ಪೊಲೀಸರಿಗೆ ಕೊಟ್ಟಿದ್ದಾರೆ ಹೇಗೆ ಇವರಿಬ್ಬರ ಒಂದು ಸಂಪರ್ಕ ಆಯಿತು ನಂತರ ಆದಂತಹ ಬೆಳವಣಿಗೆಗಳೇನು ಅದಾದ ನಂತರದಲ್ಲಿ ಸೂರಜ್ ಮತ್ತು ಸೂರಜ್ ಆಪ್ತ ಯಾವ ರೀತಿಯಾಗಿ ಹಣದ ಆಮಿಷವನ್ನ ಒಡ್ಡೋ ಮೂಲಕವಾಗಿ ನನ್ನನ್ನ ಬೆದರಿಸಿದ್ರು ನನ್ನನ್ನ ಆತ್ಮಹತ್ಯೆ ಮಾಡಿಕೊ ಅಂತ ಥ್ರೆಟ್ ಮಾಡಿದ್ರು ಎಂಬುದಾಗಿ ಆತ ಎಲ್ಲ ದೂರನಲ್ಲಿ ಹೇಳಿದ್ದಾರೆ ಒಂದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ ಶಶಿಧರ್ ಸದ್ಯಾಸೆನ್ ಪೊಲೀಸ್ ಠಾಣೆಯಲ್ಲಿ ಬಂಧನವನ್ನ ತೋರಿಸಲಾಗ್ತಾ ಇದೆ ಸಹಜವಾಗಿ ಬಂಧನ ಆಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಈಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ದಿವ್ಯಜಿತ್ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕಿದಂಥ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಬಂಧನ ಆಗಿರ್ತಕ್ಕಂಥದ್ದು ಒಳಯರ್ಸಿಪುರ ಗ್ರಾಮಾಂತರ ಪೊಲೀಸರು ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನ ಬಂದಿರತಕ್ಕಂಥದ್ದು ನಿನ್ನೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಸೂರಜ್ ರೇವಣ್ಣ ಅವರು ಅವರ ಆಪ್ತರ ಮೂಲಕ ಏನು ದೂರನ್ನ ನೀಡಿದ್ರು ಆ ದೂರಿನ ವಿಚಾರಣೆಗಾಗಿ ಒಂದಿಷ್ಟು ಸಾಕ್ಷ್ಯಗಳು ಅವರು ಹೊಳೆಯಿದ್ದು ಅದನ್ನ ಸೆನ್ ಪೊಲೀಸ್ ಠಾಣೆ ಮುಂದೆ ರಿಕವರಿಗಾಗಿ ಅವ್ರನ್ನ ಕರೆದುಕೊಂಡು ಬಂದಿದ್ರು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಸಹ ನಿರಂತರವಾಗಿ ಅವರ ವಿಚಾರಣೆ ನಡೆಸಿದ್ರು ಒಟ್ಟು ಎರಡು ಪ್ರಕರಣ ಒಂದು ಅವರ ಆಪ್ತ ಅವ್ರಿಗೆ ಏನು ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನೋದು ಒಂದು ಪ್ರಕರಣ ಮತ್ತೊಂದು ಪ್ರಕರಣ ಅವರ ವಿರುದ್ಧ ಸಂತ್ರಸ್ತೆಯನ್ನು ದೂರು ನೀಡಿದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಎರಡು ಪ್ರಕರಣಗಳನ್ನ ಸೆನ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಿದೆ ಇಡೀ ರಾತ್ರಿ ವಿಚಾರಣೆಯನ್ನ ತನಿಖಾಧಿಕಾರಿಗಳು ನಡೆಸಿರ್ತಕ್ಕಂಥದ್ದು ಇದೀಗ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಬಂಧನವಾಗಿರ್ತಕ್ಕಂಥದ್ದು ಇದರೊಟ್ಟಿಗೆ ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಸಂಕಷ್ಟಗಳ ಸರಮಲೆ ಎದುರಾಗಿರತಕ್ಕಂಥದ್ದು ಈಗ ಸೂರಜ್ ರೇವಣ್ಣ ಅವರನ್ನು ದೃಶ್ಯದಲ್ಲಿ ಗಮನಿಸಬಹುದು ಇದೇ ಸೆನ್ ಪೊಲೀಸ್ ಠಾಣೆಯಲ್ಲಿ ಇದ್ದರೆ ಸೆನ್ ಪೊಲೀಸ್ ಠಾಣೆಯ ಸುತ್ತ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ನ ಮಾಡಲಾಗಿದೆ ಯಾಕೆಂದ್ರೆ ವಿಧಾನ ಪರಿಷತ್ ಹಾಲಿ ಸದಸ್ಯ ಆಗಿರುವ ಅವರು ಬಂಧನವಾಗಿದೆ ಇದಾದ ಬಳಿಕ ಅವರನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಹಿಂಸಾ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತದೆ ಪೊಲೀಸ್ ಸ್ಟೇಷನ್ ಬಳಿ ಅವರ ಏನು ಅವರು ಓಡಾಡ್ತಿದಂತಹ ಏನಿದೆ ಅದು ಸಹ ಇಲ್ಲೇ ಇರ್ಬೋದು ನೀವು ದೃಶ್ಯದಲ್ಲಿ ಗಮನಿಸಬಹುದು ಕೆ ಹದಿನೇಳು ಎಂ ಸಿ ಎಂಟು ಸೊನ್ನೆ ಐದು ಐದು ನಂಬರಿನ ಕಾರು ಸಹ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರತಕ್ಕಂಥದ್ದು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸೂರಜ್ ರೇವಣ್ಣ ಅವರ ಬಂಧನವಾಗಿದೆ ಅವರ ವಿರುದ್ಧ ನಾನ್ ಅಭಿಲಬಲ್ ಪ್ರಕರಣಗಳ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅದರಲ್ಲಿ ಮುನ್ನೂರ ಎಪ್ಪತ್ತೇಳು ಮುನ್ನೂರ ನಲವತ್ತೆರಡು ಐನೂರ ಆರು ಸೆಕ್ಷನ್ಗಳನ್ನು ಹಾಕಲಾಗಿದೆ ಹೀಗಾಗಿ ಏನು ಅವರ ವಿರುದ್ಧ ಕೇಳಿರುವ ಂಥ ಗಂಭೀರ ಆರೋಪ ಇತ್ತು ಅಲ್ಲದೆ ಅವರ ವಿರುದ್ಧ ದಾಖಲಾಗಿದ್ದಂಥ ಏನು ಪ್ರಕರಣ ಇತ್ತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಾನ ಪರಿಷತ್ ಸದಸ್ಯರಂತಹ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಬಂಧನವಾಗಿದೆ ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಕರೆದೊಯ್ತಾರೆ ಆ ನಂತರ ಅವ್ರನ್ನ ಒಳೆಯರ್ಸಿಪುರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆದೋಗಿ ಅಲ್ಲೂ ಸಹ ಒಂದಿಷ್ಟು ಪ್ರಕ್ರಿಯೆಗಳು ಏನಿದೆ ಅವರು ವಿಚಾರಣೆಯನ್ನು ಮಾಡಬೇಕು ಅವನು ಸಹ ಮುಗಿಸ್ತಾರೆ ಸಂಜೆ ಅಥವಾ ರಾತ್ರಿ ವೇಳೆಗೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುವಂಥ ಸಾಧ್ಯತೆ ಹೆಚ್ಚಾಗಿದೆ ಜ್ಯೋತಿ ವಿಚಾರಣೆಯ ಹಂತದಲ್ಲಿ ಅವರು ಯಾವೆಲ್ಲ ಮಾಹಿತಿಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮುಂದೆ ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿದು ಬರ್ತಾ ಇದೆ ಶಶಿಧರ್ ದಿವ್ಯಜ್ಯೋತಿ ಅವರು ಏನು ಪೊಲೀಸ್ ಠಾಣೆಗೆ ಹಾಜರಾಗುವ ಮುಂದೆ ಒಂದಿಷ್ಟು ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದರು ಏನು ಈ ನನ್ನ ಮೇಲೆ ಬಂದಿರತಕ್ಕಂತಹ ಆರೋಪ ಏನಿದೆ ಸಂಪೂರ್ಣವಾಗಿ ರಾಜಕೀಯ ಷಡ್ಯಂತ್ರವಾಗಿದೆ ಇದು ಎಷ್ಟು ದಿನಗಳಲ್ಲಿ ಗೊತ್ತಿಲ್ಲ ಆದರೆ ತನಿಖೆ ನಂತರ ಎಲ್ಲ ಸತ್ಯ ಸತ್ಯತೆಗಳು ಹೊರಬರ್ತವೆ ನಾನು ಈ ಪ್ರಕರಣದಲ್ಲಿ ನಿರ್ದೋಷಿಯಾಗಿ ಹೊರಬರ್ತೇನೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು ಅಲ್ಲದೆ ಆತ ಏನು ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ ಅದೊಂದಿಷ್ಟು ಆಡಿಯೋ ಸಾಕ್ಷಿಗಳು ಇರ್ಬೋದು ಆತ ಕಳಿಸಿರ್ತಕ್ಕಂಥ ಮೆಸೇಜ್ ಏನಿದೆ ಅವೆಲ್ಲವನ್ನೂ ಸಹ ತನಿಖಾಧಿಕಾರಿಗಳ ಮುಂದೆ ನಾನು ಹಾಜರುಪಡಿಸ್ತೀನಿ ಆ ನಂತರದಲ್ಲಿ ಈ ಪ್ರಕರಣ ಸಂಪೂರ್ಣವಾಗಿ ತನಿಖೆ ನಡೆಯಲಿ ಈ ಸಂಪೂರ್ಣ ತನಿಖೆ ನಡೆದ ನಂತರ ಇದರಲ್ಲಿ ಯಾರು ಆರೋಪಿ ಇದ್ದಾರೆ ನನ್ನ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡ್ತೀರೋ ಎಲ್ಲವೂ ಸಹ ಗೊತ್ತಾಗುತ್ತೆ ಅಲ್ಲದೆ ಏನು ಈ ಕ್ಷಣದಲ್ಲಿ ನಾನು ಯಾರು ಆರೋಪ ಮಾಡ್ತೀರೋ ಹಿಂದೂವರೇ ಮಾಡ್ತೀರ ಯಾರ ಮೇಲೂ ಸಹ ನಿರ್ದಿಷ್ಟವಾಗಿ ನಾನು ದೂರನ ಮಾಡಲ್ಲ ಆದರೆ ಈ ಪ್ರಕರಣ ತನಿಖೆ ಅಂದ್ರೆ ಇಡೀ ರಾಜ್ಯದ ಜನತೆಗೆ ಸತ್ಯಾಂಶದ ಏನಿದೆ ಅಂತ ಅವರು ಹೇಳಿದರು ಅದಾದ ಬಳಿಕ ಅವರನ್ನ ಸೆಂಟ್ ಪೊಲೀಸ್ ಠಾಣೆಗೆ ಒಳಸಿಪುರ ಗ್ರಾಮಾಂತರ ಪೊಲೀಸರು ತಂದಿದ್ರು ಇದೀಗ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರ್ಯ ಅವರ ಬಂಧನವಾಗಿದೆ ಅಲ್ಲದೆ ಅವರು ಪೊಲೀಸರು ಏನು ತನಿಖೆ ನಡೆಸಿದ್ರು ಅದಕ್ಕೆ ಪೂರಕವಾಗಿ ಅವರು ಸಹ ಪ್ರತಿಕ್ರಿಯೆಯನ್ನು ನೀಡಿರತಕ್ಕಂಥ ಬಳಿ ಇದ್ದಂಥ ಒಂದಿಷ್ಟು ಸಾಕ್ಷಿಗಳನ್ನು ಸಹ ಪೊಲೀಸರ ಮುಂದೆ ಹಾಜರುಪಡಿಸಿದರು ಅಲ್ಲದೆ ಅವನು ಏನು ಸಂತ್ರಸ್ತ ಏನಿದ್ದಾರೆ ಅವರು ಯಾರ ಮೂಲಕ ಪರಿಚಯ ಆದ ಎಷ್ಟು ದಿನಗಳಿಂದ ಪರಿಚಯ ಆದ ಯಾವೆಲ್ಲ ರೀತಿ ಬರ್ತಿದ್ದ ಏನು ಕೆಲಸವನ್ನು ಕೇಳಿಕೊಂಡು ಬರ್ತಿದ್ದ ಅವೆಲ್ಲವನ್ನು ಸಹ ಸೂರಜ್ ರೇವಣರು ಸಂಪೂರ್ಣವಾಗಿ ತನಿಖಾಧಿಕಾರಿ ಎದುರುಗಳು ಏನು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಈಗ ಅವರ ಬಂಧನವಾಗಿರುವ ಹಿನ್ನೆಲೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಅವ್ರನ್ನ ಕರೆದೊಲಾಗುತ್ತೆ ಅದಾದ ಬಳಿಕ ಮತ್ತೆ ಮಳಸಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ ಮತ್ತಷ್ಟು ತನಿಖೆಯನ್ನು ನಡೆಸಿ ಆ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರ್ತಕ್ಕಂಥದ್ದು ದಿವ್ಯಜ್ಯೋತಿ ಸಂತ್ರಸ್ತ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಗಮನಿಸುವುದಾದ್ರೆ ಆತ ಪೊಲೀಸರಿಗೆ ಇದಕ್ಕೆ ಸಂಬಂಧಿಸಿದ ಹಾಗೆ ಆಡಿಯೋ ಹೊರತಾಗಿ ಬೇರೆ ಏನೆಲ್ಲ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿ ಒಪ್ಪಿಸಲಾಗಿದೆ ಈಗ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಿದ್ದಾರೆ ಅದು ಕೂಡ ಒಂದು ಸಾಕ್ಷ್ಯ ಆ ರಿಪೋರ್ಟ್ ನಲ್ಲಿ ಏನ್ ಬರುತ್ತೆ ಅನ್ನೋದು ಅದರ ಹೊರತಾಗಿ ಸಂತ್ರಸ್ತ ಏನೆಲ್ಲ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾನೆ ಅಂತ ತಿಳಿದು ಬರ್ತಾ ಇದೆ ಗಮನಿಸಬಹುದು ದೃಶ್ಯದಲ್ಲಿ ಏನು ಪೊಲೀಸರು ಸೂರ್ಯ ರವಣ್ಣ ಬಂಧನವಾಗ್ತಿದ್ದಂತೆ ಅವರು ಇಡೀ ಕಾರನ್ನ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಕಾರಲ್ಲಿ ಯಾವ ಒಂದಿಷ್ಟು ಸಾಕ್ಷ್ಯಗಳು ಸಿಗ್ತದೆ ಅನ್ನೋದನ್ನು ಪೊಲೀಸರು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ರಾತ್ರಿ ಇಡೀ ಕಾರು ಪೊಲೀಸ್ ಠಾಣೆಯ ಪಕ್ಕದಲ್ಲೇ ನಿಂತಿತ್ತು ಇದೀಗ ಸೂರ್ಯ ರೇವಣ್ಣ ಬಂಧನವಾಗ್ತಿದ್ದಂತೆ ಸಂಪೂರ್ಣ ಕಾರಣ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾಕೆಂದರೆ ಈ ಕಾರಿನಲ್ಲೇ ಅವರು ಓಡಾಡ್ತಿದ್ರು ಅಲ್ಲದೆ ಏನು ಅವರ ವಿರುದ್ಧ ಗಂಭೀರವಾದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಇರೋದರಿಂದ ಸೂರ್ಯ ರೇವಣ್ಣ ಅವರ ಕಾರನ್ನು ಸಹ ಈಗ ಪರಿಶೀಲನೆ ಮಾಡಿ ಅದನ್ನು ಸಹ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಹೀಗಾಗಿ ಸೂರಜ್ ರೇವಣ್ಣ ಅವರು ಏನು ಅವರ ವಿರುದ್ಧ ಆರೋಪವಂತು ಈ ಆರೋಪ ಎಲ್ಲವೂ ಸಹ ಇದೀಗ ಅವರ ಬಂಧನದ ಮೂಲಕ ಅವರ ಆರೋಪಿ ಸ್ಥಾನದಲ್ಲಿ ನಿಂತಿರತಕ್ಕಂಥದ್ದು ಈಗ ಪೊಲೀಸರು ಇಡೀ ಪ್ರಕರಣವನ್ನು ಗಂಭೀರವಾಗಿ ಪಡೆದುಕೊಂಡಿರೋದ್ರಿಂದ ತನಿಖಾಧಿಕಾರಿಯೂ ಸಹ ಬದಲಾಗಿರೋದ್ರಿಂದ ಸೂರಜ್ ರೇವಣ್ಣ ಅವರನ್ನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಕರೆದೊಯ್ತಾರೆ ಆ ನಂತರ ಇಡೀ ಪ್ರಕರಣ ಏನಿದೆ ಇದು ಸಹ ಗಂಭೀರ ಸ್ವರೂಪವಾಗಿದ್ದರಿಂದ ಬೀದಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಿಕೊಳ್ಳಲಾಗ್ತದೆ ಅಲ್ಲದೆ ಸಂತ್ರಸ್ತ ಏನಿದೆ ಆತನು ಸಹ ನಿನ್ನೆ ರಾತ್ರಿಯೇ ಬೋರಿಂಗ್ ಆಸ್ಪತ್ರೆ ಬೆಂಗಳೂರಿಗೆ ಕರೆದೋಗಿ ವೈದ್ಯಕೀಯ ಪರೀಕ್ಷೆಯನ್ನು ಸಹ ನಡೆಸಲಾಗಿದೆ ಆ ವರದಿ ಸಹ ಬರೆಯಲಿದೆ ಎಲ್ಲ ಅಂಶಗಳನ್ನ ಏನು ಪೊಲೀಸರು ಪಡೆದುಕೊಂಡು ಆ ನಂತರ ಸೂರಜ್ ರೇವಣ್ಣವರ ನ್ಯಾಯಾಧೀಶನ ಮುಂದೆ ಆಧರಿಸಿ ಮತ್ತೆ ಕಸ್ಟಡಿಗೆ ಕೇಳುವಂತ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ದಿವ್ಯ ಜ್ಯೋತಿ ಓಕೆ ಶಶಿಧರ್ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತೀನಿ ಸದ್ಯ ಹಾಸನದಿಂದ ಲೈವ್ ಅಪ್ಡೇಟ್ಸ್ ನಿಮಗಾಗಿ ಕೊಡ್ತಾ ಇದ್ದೀವಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ನಿನ್ನೆ ಏಳು ಮೂವತ್ತರಿಂದ ವಿಚಾರಣೆಯನ್ನ ನಡೆಸ್ತಾ ಇದ್ದಂತಹ ಪೊಲೀಸರು ಇದೀಗ ಬಂಧನವನ್ನ ತೋರಿಸ್ತಾ ಇದ್ದಾರೆ ಮುನ್ನೂರ ನಲವತ್ತ ಎರಡು ಮುನ್ನೂರ ಎಪ್ಪತ್ತೇಳು ಮತ್ತು ಐನೂರ ಆರು ಈ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಸಂತ್ರಸ್ತ ಕೊಟ್ಟಿರುವಂತಹ ದೂರನ್ನ ಆಲಿಸಿ ಆ ದೂರಿನ ಆಧಾರದ ಮೇಲೆ ವಿಚಾರಣೆಯನ್ನ ನಡೆಸಿದ್ದಾರೆ ಈ ಕಡೆಗೆ ಸೂರಜ್ ರೇವಣ್ಣ ಪರವಾಗಿಯೂ ಕೂಡ ಸಂತ್ರಸ್ತನ ವಿರುದ್ಧವಾಗಿ ಆಮೇಲೆ ಅಂದ್ರೆ ಡಿಮಾಂಡ್ಗಳನ್ನ ಇಟ್ಟಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಈ ಎರಡೂ ಕೇಸ್ಗಳನ್ನ ವಿಚಾರಣೆಗೆ ಒಳಪಡಿಸ್ಲಾಗಿದೆ ಜೊತೆಗೆ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ಗೂ ಕೂಡ ಕಳಿಸಲಾಗಿದೆ ಸೊ ಆ ರಿಪೋರ್ಟ್ ಏನ್ ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಬೆನ್ನಲ್ಲೇ ಈ ಒಂದು ಆಡಿಯೋ ಕೂಡ ಬಹಿರಂಗವಾಗಿದೆ ಈ ಆಡಿಯೋದಲ್ಲಿ ಸಂತ್ರಸ್ತ ಹೇಳ್ತಾನೆ ನನ್ನ ಮೇಲೆ ಈ ರೀತಿಯಾಗಿ ಆಗಿದೆ ಈಗ ನಾನು ಏನು ಮಾಡಬೇಕು ಗೊತ್ತಿಲ್ಲ ಮನೆಯವ್ರಿಗೂ ಕೂಡ ವಿಷಯ ತಿಳಿದಿದೆ ನನ್ಗೇನು ಮಾಡಬೇಕು ದಿಕ್ಕು ತೋಚ್ತಾ ಇಲ್ಲ ಅಂದಾಗ ಸಂತೈಸ್ತಾನೆ ಯಾರು ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಏನು ಹೆದರುಕೋಬೇಡ ನಿನ್ಗೊಂದಷ್ಟು ದುಡ್ಡು ಕೊಡ್ತೀವಿ ಸುಮ್ನೀರು ಯಾರಿಗೂ ಗೊತ್ತಾಗಲ್ಲ ಅಂತೆಲ್ಲ ಈ ಆಡಿಯೋ ಈಗ ಹೊರಕ್ಕೆ ಬಂದಿದೆ